ನಮ್ಮ ಅಭ್ಯರ್ಥಿ ಡಿಕೆ ಸುರೇಶ್ ಅವರು. ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ನಾಲ್ಕನೇ ಬಾರಿಗೆ ಕಾಂಗ್ರೆಸ್ ಪಕ್ಷ ಅವರನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಈಗಾಗಲೇ ಡಿಕೆ ಸುರೇಶ್ ಅವರು ಸಿಕೆ ಶಿವಕುಮಾರ್ ಅವರು ಹೇಳದಂತೆ ಡಿಕೆ ಸುರೇಶ್ ಅವರು ಬಹಳ ಕ್ರಿಯಾಶೀಲ ರಾಜಕಾರಣಿ. ಅವರು ಈ ಲೋಕಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ಗೊತ್ತಿರತಕ್ಕಂಥ ವ್ಯಕ್ತಿ. ಕಾರಣ ಯಾಕಪ್ಪ ಅಂತಂದ್ರೆ ಅವರು ಲೋಕಸಭಾ ಸದಸ್ಯರಾದರೂ ಕೂಡ ಸಾಮಾನ್ಯ ಕಾರ್ಯಕರ್ತರಂತೆ ಜನಸಂಪರ್ಕವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಜೊತೆಗೆ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಹಗಲು ಇರುಳು ದುಡಿತಕ್ಕಂಥ ವ್ಯಕ್ತಿ. ಅಂತ ವ್ಯಕ್ತಿಯನ್ನ ಕಾಂಗ್ರೆಸ್ ಪಕ್ಷ ಮತ್ತೆ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ. ನಿಮ್ಮೆಲ್ಲರ ಸೌಭಾಗ್ಯ ಇದು. ಡಿಕೆ ಸುರೇಶ್ ಅಂತವರನ್ನ ನಿಮ್ಮ ಪ್ರತಿನಿಧಿಯಾಗಿ ಲೋಕಸಭೆಗೆ ಕಳಿಸತಕ್ಕಂಥದ್ದು ನಿಮ್ಮ ಸೌಭಾಗ್ಯ. ಇಂಥ ವ್ಯಕ್ತಿಗಳು ಲೋಕಸಭೆಗೆ ಹೋದರೆ ನಿಮ್ಮ ಧ್ವನಿಯಾಗಿ ಅವರು ಕೆಲಸವನ್ನ ಮಾಡುತ್ತಾರೆ. ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ನನಗೆ ಇರ್ತಕ್ಕಂತ ಮಾಹಿತಿ ಪ್ರಕಾರ ಡಿಕೆ ಸುರೇಶ್ ಅವರು ನೂರು ನೂರು ಮತ್ತೊಮ್ಮೆ ಗೆದ್ದೇ ಗೆಲ್ತಾರೆ ಅಂತಕ್ಕಂತ ಮಾಹಿತಿ. ನಾನು ಮುಖ್ಯಮಂತ್ರಿಯಾಗಿ ಈ ಮಾತನ್ನ ಹೇಳ್ತಾ ಇದ್ದೇನೆ. ಪ್ರತಿನಿತ್ಯ ನನಗೆ ಇನ್ಫಾರ್ಮೇಶನ್ ಸಿಗ್ತದೆ. ಅದರ ಆಧಾರದ ಮೇಲೆ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೂ ಕೂಡ ಈ ಕ್ಷೇತ್ರದ ಜನರು ಡಿಕೆ ಸುರೇಶ್ ಅವರಿಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನಾವು ಅಧಿಕಾರಕ್ಕೆ ಬಂದು 10 ತಿಂಗಳುಗಳಾಯಿತು. 10 ತಿಂಗಳುಗಳಾಯಿತು. ನಾವು ಚುನಾವಣೆಗಿಂತ ಪೂರ್ವದಲ್ಲಿ ನಾನು ಡಿಕೆ ಶಿವಕುಮಾರ್ ಅವರು ಈ ರಾಜ್ಯದ ಜನರಿಗೆ ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದೆವು. ಅವುಗಳಲ್ಲಿ ಪ್ರಮುಖವಾದವು 5 ಗ್ಯಾರಂಟಿಗಳು. ನಾವು ಅಧಿಕಾರಕ್ಕೆ ಬಂದ ತಕ್ಷಣ
ಆ 5 ಗ್ಯಾರಂಟಿಗಳನ್ನ ಜಾರಿಗೆ ಕೊಡ್ತೇವೆ. ಅವಕ್ಕೆಷ್ಟೇ ದುಡ್ಡು ಖರ್ಚಾದ್ರೂ ಕೂಡ ಜಾರಿಗೆ ಕೊಡ್ತೇವೆ. ಬಿಜೆಪಿಯವರು ಅಪಹಾಸ್ಯವನ್ನು ಮಾಡಿದ್ರು, ಈ ಗ್ಯಾರಂಟಿಗಳನ್ನ ಜಾರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ವೇಳೆ ಕೊಟ್ರೆ ರಾಜ್ಯದ ಖಜಾನೆ ಖಾಲಿ ಆಗ್ಬಿಡುತ್ತದೆ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ದುಡ್ಡಿಲ್ಲದಾಗ ಆಗ್ತದೆ. ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ. ಹೀಗೆ ನಮ್ಮ ಮೇಲೆ ಟೀಕೆಗಳನ್ನ ಈ ಗ್ಯಾರಂಟಿಗಳನ್ನ ಮಾಡಿದ ಮೇಲೆ ಮಾಡಿದ್ರು. ನಾವು ಯಾವ ಟೀಕೆಗಳಿಗೂ ಕೂಡ ವಿಚಲಿತರಾಗಲಿಲ್ಲ, ನಾನು, ಡಿ ಕೆ ಶಿವಕುಮಾರ್, ಇನ್ನೂ 7-8 ಜನ ಮೇ 20, 2023 ಪ್ರಮಾಣವಚನ ಸ್ವೀಕಾರ ಮಾಡಿದ್ರು. ನೇರವಾಗಿ ಕಂಠೀರವ ಸ್ಟೇಡಿಯಂನಿಂದ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಅವತ್ತೇ ತೀರ್ಮಾನ ಮಾಡೋದು, 5 ಗ್ಯಾರಂಟಿಗಳನ್ನ ಜಾರಿ ಕೊಡಬೇಕು ಅಂತೇಳಿ ಆದೇಶವನ್ನ ಮಾಡೋದು. ನಾವು ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ, ಹೌದು ಅಲ್ಲ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.